ವಿಶ್ವಕಪ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡೋದಕ್ಕೆ ಇನ್ನು ಕೇವಲ ಒಂದೇ ಮೆಟ್ಟಿಲು ಬಾಕಿ ಇದೆ. ಭಾನುವಾರ ನಡೆಯಲಿರೋ ಫೈನಲ್ ಕದನದಲ್ಲಿ ಟೀಂ ಇಂಡಿಯಾ ವನಿತೆಯರು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಾಟವನ್ನ ನಡೆಸಲಿದ್ದಾರೆ. ಈ ಕದನದಲ್ಲಿ ಟೀಂ ಇಂಡಿಯಾ ಗೆದ್ದೇ ಗೆಲ್ಲೋ ವಿಶ್ವಾಸವನ್ನ ಟೀಂ ಇಂಡಿಯಾದ ಪ್ರಮುಖ ಆಟಗಾರ್ತಿ ಕನ್ನಡತಿ ವೇದಾ ಕೃಷ್ಣಮೂರ್ತಿ ವ್ಯಕ್ತಪಡಿಸಿದ್ದಾರೆ. ಐಸಿಸಿ ವಿಶ್ವಕಪ್ನ ಅಧಿಕೃತ ವೆಬ್ಸೈಟ್ಗೆ ಪ್ರತಿಕ್ರಿಯೆ ನೀಡಿದ ವೇದಾ ಕೃಷ್ಣಮೂರ್ತಿ, ಫೈನಲ್ ಹಂತಕ್ಕೆ ತಲುಪೋದು ನಮ್ಮ ತಂಡದ ಮೊದಲ ಕಾರ್ಯಯೋಜನೆಯಾಗಿತ್ತು. ಈ ಗುರಿಯನ್ನು ಈಗ ತಲುಪುವಲ್ಲಿ ಯಶಸ್ವಿಯಾಗಿದ್ದೇವೆ. ಇನ್ನು ನಮ್ಮ ಮುಂದಿರೋದು ಫೈನಲ್ನಲ್ಲಿ ಉತ್ತಮ ಆಟವನ್ನು ಪ್ರದರ್ಶಿಸಿ ಗೆಲುವು ಸಾಧಿಸೋದು ಅನ್ನೋ ಮಾತನ್ನು ವೇದಾ ಕೃಷ್ಣಮೂರ್ತಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ತಂಡದ ಒಟ್ಟಾರೆ ಸಾಮರ್ಥ್ಯದ ಬಗ್ಗೆಯೂ ವೇದಾ ಕೃಷ್ಣಮೂರ್ತಿ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಬ್ಯಾಟಿಂಗ್ನಿಂದ ಹಿಡಿದು ಬೌಲಿಂಗ್ ತನಕ ಎಲ್ಲವೂ ತಂಡಕ್ಕೆ ಪೂರಕವಾಗಿದೆ. ಹೀಗಾಗಿ ಭಾರತ ತಂಡದ ಬಗ್ಗೆ ಒಂದು ಜೋಕ್ ಹರಿದಾಡ್ತಿದೆ. ಈ ಟೂರ್ನಿಯನ್ನು ಭಾರತಕ್ಕಾಗಿಯೇ ಆಯೋಜಿಸಲಾಗಿದೆ ಎಂಬ ಮಾತನ್ನು ವೇದಾ ಕೃಷ್ಣಮೂರ್ತಿ ಹೇಳಿದರು. ಇನ್ನು ಸೆಮಿಫೈನಲ್ನ ಮಳೆ ಕಾರಣದಿಂದ ಫೈನಲ್ ಪ್ರವೇಶ ಗಿಟ್ಟಿಸಿಕೊಂಡಿರೋ ವಿಚಾರವಾಗಿ ವೇದಾ ಲೀಗ್ ಹಂತದಲ್ಲಿ ಅಜೇಯವಾಗಿದ್ದು, ಸೆಮಿಫೈನಲ್ ಹಂತಕ್ಕೇರಿದ ಹಿನ್ನೆಲೆಯಲ್ಲೇ ನಾವು ಫೈನಲ್ ಪ್ರವೇಶವನ್ನ ಪಡೆದಿದ್ದೇವೆ. ಹವಾಮಾನದ ವೈಪರೀತ್ಯ ಯಾರ ಕೈಲೂ ಇಲ್ಲ ಅಂತ ಹೇಳಿದ್ರು. ಆಸ್ಟ್ರೇಲಿಯಾ ತಂಡವನ್ನ ಭಾರತದ ವನಿತೆಯರು ಗ್ರೂಪ್ ಹಂತದ ಮೊದಲ ಪಂದ್ಯದಲ್ಲಿ ಎದುರಿಸಿದ್ರು. ಈ ಪಂದ್ಯದಲ್ಲಿ 17 ರನ್ಗಳಿಂದ ಭಾರತದ ವನಿತೆಯರು ಗೆದ್ದುಕೊಂಡಿದ್ರು. ಇದು ಟೀಂ ಇಂಡಿಯಾ ಮಹಿಳೆಯರ ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸಿದೆ. ಇದು ಫೈನಲ್ನಲ್ಲಿ ತಂಡಕ್ಕೆ ಲಾಭವಾಗೋ ನಿರೀಕ್ಷೆ ಕೂಡ ಇದೆ.